मुखंडानंदा कृष्ण अमार युवक तालूकिन अध्यक्ष युवक जिला उपाध्यक्ष शशि उठे आलूगौर विनय श्रीनिवास मूर्ति जिला नगर बैंक निर्देशक जी एन मूर्ति रूपेश गोपाल जीशान अब्दुल खान बहुत जन युवक युवा कांग्रेस कार्यक्रम युवक कार्यक्रम भाग तालूकिन युवा कांग्रेस कार्यकर्त स्ने मुंबई हाजन भाग कांग्रेस पक्ष कांग्रेस पक्ष मुखंड अगर बेगे चुनाव प्रचार के नम राष्ट्रीय युव नायक आगमें और तालूक युव सू बहुत अत बैक रैली मुखातर स्वागत बड़ा या चुनाव इंत सदर्भु जन बदलते मत एरू कॉविड आवत नम तूक जन इवत युवक बहुत खुशिया बंद ऐन ಜನ ನಗರದಲ್ಲಿರ್ಬೋದು ಮತ್ತು ತಾಲೂಕಿನಲ್ಲಿರುತ್ತೆ ಏನು ಯುವಕರಿಗೆ ಇರುವಂತ ಒಂದು ಉತ್ಸಾಹ ಮೂರನೇ ತಾರೀಕಲ್ಲಿ ಏನು ಸಂಘಟನೆ ಪಕ್ಷದ ಅಭ್ಯರ್ಥಿ ಆದಂತಹ ಟಿವಿ ಜಯಚಂದ್ರ ಸಾಹೇಬರಿಗೆ ಹೆಚ್ಚು ಮತ ಕೊಡೋ ಉತ್ಸಾಹನೂ ಅದು ಅದೇ ರೀತಿ ಇರಬೇಕು ಯಾಕಂದ್ರೆ ಇವತ್ತು ಒಂದು ದಿವಸದ ಉತ್ಸಾಹ ಅಲ್ಲ ಅದು ಬೈಕಲ್ಲಿ ಬರ್ತೀರ ಹೋಗ್ತೀರ ಅನ್ನೋದು ಜೋಶ್ ಇರುತ್ತೆ ಆದ್ರೆ ಏನು ಚುನಾವಣೆ ಅಂತ ಸಂದರ್ಭ ಇದೆ ಚುನಾವಣೆಯಲ್ಲಿ ಯುವಕರುಗಳು ನಿಮ್ಮ ಪಾತ್ರ ಹೆಚ್ಚಿದ್ದೇ ಇರುತ್ತೆ ಯಾಕಂದ್ರೆ ಮನೆಯಿಂದ ಓಟ್ ಕಟ್ಟಲು ಹಾಕೋದು ಉದ್ದೇಶನೇ ಯಾರಾದ್ರೂ ಬೇಜಾರಾಗಿದ್ರೆ ಅವರನ್ನ ಸಮಾಧಾನ ಪಡಿಸಿ ಓಟ್ ಹಾಕೋದು ನಿಮ್ ಜವಾಬ್ದಾರಿನೇ ಆದ್ರೂ ಎಲ್ಲೋ ಒಂದ್ ಕಡೆ ಕೊಡಗಿರುತ್ತಪ್ಪ ನಿಮ್ಗಿಂತ ನನಗೂ ಇರುತ್ತೆ ಹೆಚ್ಚು ಕೆಲಸ ಮಾಡಿದ್ರು ಗುರುತಿಸಲ್ಲ ಹಿರಿಯರು ಅನ್ನೋದು ಒಂದು ಆಪಾತ್ರೆ ಇದ್ದೇ ಇರುತ್ತೆ ಆಪಾತ್ರೆಗೆ ಫೈನಲ್ ಇಲ್ಲ ಎಂಡಿಂಗ್ ಇಲ್ಲ ನಿಮ್ಮ ಕೆಲಸಕ್ಕೆ ನೀವು ಮಾಡಿದ್ರೆ ಏನು ನೀವು ಪಕ್ಷ ಸಂಘಟನೆ ಮಾಡ್ತೀರಿ ಆ ಒಂದು ಸಂಘಟನೆ ವಿಚಾರದಲ್ಲಿ ಏನು ಹೆಚ್ಚು ನೀವು ಪಕ್ಷಕ್ಕೆ ಓಡಾಡ್ತೀರಿ ಬರುವಂತ ದಿನಗಳಲ್ಲಿ ನಿಮಗೆ ಪಕ್ಷದಲ್ಲಿ ಸ್ಥಾನಮಾನ ಇರ್ಬೋದು ಮತ್ತೆ ಯಾರಾದ್ರೂ ತಾಲೂಕು ಪಂಚಾಯತಿನ ಜಿಲ್ಲಾ ಪಂಚಾಯತಿ ಬಂದ್ರೆ ನಿಮಗೆ ಅವಕಾಶವನ್ನು ಮಾಡ್ಕೊಡ್ಬೋದು ಯಾಕಂದ್ರೆ ನೀವು ಶ್ರೀನಿವಾಸ್ ಏನಿದ್ದಾರೆ ಬಹಳಷ್ಟು ಜನಕ್ಕೆ ಶ್ರೀನಿವಾಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಶ್ರೀನಿವಾಸ್ ನಾನು 97 ಪರಿಚಯ ಜನ ಗೊತ್ತಿಲ್ಲ ನಾನು ಶ್ರೀನಿವಾಸ್ 1997 ಇದಾಗ 22 ವರ್ಷದಾಗೆ ನಾನು ಒಂದು ಸ್ನೇಹಿತ ನಾನು ಒಂದು ಸ್ವಲ್ಪ ಹಿಂದಿನದಾಗಿ ಮಾತಾಡೋದು ಏನಪ್ಪ ರಾಷ್ಟ್ರೀಯ ಅಂತಾರೆ ಅಂತ ಯಾರು ಅನ್ಕೋಬೇಕು ನನಗೊಂದು ಅವಕಾಶ ಇದೆ ನಾನು ಹತ್ರ ಮಾತಾಡೋದಕ್ಕೆ ಆದ್ರೆ ಬಹಳ ಬಡ ಕುಟುಂಬದಿಂದ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಅವರು ಪ್ರತಿಯೊಂದು ಪಕ್ಷ ಏನು ಬೇಡಿಕೆಯಲ್ಲಿ ಏನು ಕೆಲಸ ಕೊಟ್ಟಿದೆ ಆ ಕೆಲಸ ಚಾಚು ತಪ್ಪದೆ ಮಾಡಿ ಪಕ್ಷ ಸಂಘಟನೆ ಮಾಡೋದಂತ ಇವತ್ತು ಪಾಲ್ಗೊಂಡು ಮಟ್ಟ ಬಂದಿರುತ್ತೆ ಏನಾದ್ರು ಅರ್ಥ ಇಲ್ಲದೇ ಅಲ್ಲ ಅವ್ರಿಗೆ ಅರ್ಥ ಇಲ್ಲದೇ ಅಲ್ಲ ಅವ್ರು ಯಾರು ರಾಜಕೀಯ ಹಿನ್ನೆಲೆ ಇಲ್ಲದೇ ಇದ್ದವರು ಇವತ್ತು ಈ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರೆ ಒಂದು ರಾಷ್ಟ್ರದ ಅಧ್ಯಕ್ಷ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಪರಿಶ್ರಮ ಅವರು ಮಾಡುವಂತ ಸಂಘಟನೆ ಪಕ್ಷಕ್ಕೆ ನಿಷ್ಠೆ ಏನಿರುತ್ತೋ ಆ ನಿಷ್ಠೆಗೆ ಒಬ್ಬ ಉದಾಹರಣೆ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಶ್ರೀನಿವಾಸ್ ಬಹಳ ಜನ ಗೊತ್ತಿಲ್ಲ ನಾವೇ ರಾಮದಾಗಿ ನೋಡಬೇಕಂದ್ರೆ 4 ತಿಂಗಳು ಕಾಣಬೇಕು ಅವ್ನು ಬೆಳಿಗ್ಗೆ ಹೋಗ್ತಾನೆ ಫೋನ್ ಮಾಡ್ತಾನೆ ಮನೆ ಗೊತ್ತಾಗಿ ಈ ಮುಂತನ ಪ್ರಾಬ್ಲಮ್ ಇರುತ್ತಲ್ಲ ಬಟ್ ಬೆಳಿಗ್ಗೆ ರಾಹುಲ್ ಗಾಂಧಿ ಜೊತೆ ಸಿಗ್ತದೆ ಸೋನಿಯಾ ಗಾಂಧಿ ಜೊತೆ ಸಿಗ್ತದೆ ಪ್ರಿಯಾ ಗಾಂಧಿ ಜೊತೆ ಸಿಗ್ತದೆ ನಮ್ಮ ಜಿಲ್ಲೆ ರಾಜ್ಯ ನಾಯಕರುಗಳಂತೂ ಒಂದು ಎಲ್ಲ ಟೆನ್ಷನ್ ಇದ್ದೇ ಇರ್ತದೆ ಇಡೀ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಪ್ರತಿಯೊಬ್ಬರನ್ನು
ಶ್ರೀನಿವಾಸರು ಪರಿಚಯ ಇದ್ದಾರೆ. ಹಿರಿಯರಿರ್ಬೋದು ಕಿರಿಯರಿರ್ಬೋದು, ಅವರು ಬೆಳಿಗ್ಗೆಯಿಂದ ಇವತ್ತು ಬೆಂಗಳೂರು ತುಮಕೂರು ಶಿರಾದಲ್ಲಿದ್ದಾರೆ, ನಾಳೆ ಬೆಳಿಗ್ಗೆ ಬಿಹಾರ್ಗೆ ಹೋಗ್ತಾ ಇದ್ದಾರೆ. ಬಿಹಾರದ ಚುನಾವಣೆ ಪ್ರಚಾರದಲ್ಲಿ ಅವರ ಸ್ಟಾಕ್ ಕರೆಗಳಂತೆ ಏನು ನಾವು ಹೇಳ್ತೀವಿ, ಅಲ್ಲಿ ಮಹಾಘಟಬಂಧನಂತ ಒಂದು ಮೂರ್ನಾಲ್ಕು ಪಕ್ಷ ಸೇರಿ ಮಾಡಿಕೊಂಡಿರೋದ್ರಿಂದ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಯುವಕರನ್ನ ಸಂಘಟನೆ ಮಾಡುವಂಥದ್ದು. ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವ್ರು, ಆಗಲೇ 2 ವರ್ಷದಿಂದ ಡೆಲ್ಲಿಯಲ್ಲಿರೋದ್ರಿಂದ ಸ್ವಲ್ಪ ಕನ್ನಡನೆ ಮಾಡ್ತಿದ್ದ ಮನುಷ್ಯ, ಆದ್ರೂ ಸ್ವಲ್ಪ ಸ್ವಲ್ಪ ಕನ್ನಡ ಮಾಡ್ತಿರೋದ್ರಿಂದ ಅದರಿಂದ ಮತ್ತು ಏನು ಶ್ರೀನಿವಾಸ ಇದ್ದಾರೆ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡಿ ಮುಂದುವರಿಸಿದ್ರೆ ಅದು ಶ್ರೀನಿವಾಸಗಿಂತ ಸ್ಥಾನಮಾನ ಬೇರೆಯವರು ಸಿಗೋದಿಲ್ಲ ಪಕ್ಷದಲ್ಲಿ ಅಂತ ನಾನು ಹೇಳಿದ್ದೀನಿ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇದು ಏನು ಚುನಾವಣೆ, ಚುನಾವಣೆ ಅಂತ ಅಂದಮೇಲೆ ಸರ್ವೇ ಸಾಮಾನ್ಯ ಎಲ್ಲ ಪಕ್ಷಗಳು ಬಹಳಷ್ಟು ಆಮಿಷಗಳು ಮಾಡ್ತಾರೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನೀವು ಆಗಲೇ ಕಳೆದ 15-20 ದಿವಸದಿಂದ ನೋಡ್ತಾ ಇದ್ದೀನಿ. ಏನು ಸನ್ಮಾನ್ಯ ಜಯಶಂಕರ್ ಸಾಹೇಬರು ಅಂದಿನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಈ ಸ್ಥಾನವನ್ನು ಎಲ್ಲ ಗೊತ್ತು, ನಮಗೆ ಕನಿಷ್ಠ 2,500 ಕೋಟಿಗಿಂತ ಹೆಚ್ಚು ಅನುದಾನ ತಂದಿರುವಂತದ್ದು. ಏನು ಇವತ್ತು ಯುವಕರುಗಳು ಇವೆಲ್ಲ ಹೆಚ್ಚು ಜನ ಸೇರಿದ್ದೀವಿ, ಬಿಜೆಪಿ ಸರ್ಕಾರ ಏನು ಕೇಂದ್ರದಲ್ಲಿ ಬಂತು 2 ಕೋಟಿ ಪ್ರತಿ ವರ್ಷ ಉದ್ಯೋಗ ಕೊಡ್ತೀನಿ ಅಂತ ಹೇಳೋದು. ಇವತ್ತಿನವರೆಗೂ ಉದ್ಯೋಗ ಕೊಡದಿರಲಿ, 10% ಉದ್ಯೋಗ ಈಗ ಕಟ್ ಮಾಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ, ಯುವಕರುಗಳು ಉದ್ಯೋಗವೇ ಇಲ್ಲ. ಆದರೆ ಈ ಭಾಗದಲ್ಲಿ ನೀವು ಸನ್ಮಾನ್ಯ ಡಿ ಜಯಚಂದ್ರನ್ನು ನೆನೆಸ್ಕೋಬೇಕು, 1,200 ಎಕರೆಯಷ್ಟು ಕೈಗಾರಿಕಾ ಪ್ರದೇಶಗಳನ್ನು ಇಲ್ಲಿ ಈ ಭಾಗದಲ್ಲಿ ಆಗ್ತಾ ಇದೆ. ಅದು ಉದ್ಯೋಗ ಯುವಕರು ಕೊಡುವಂಥ ಉದ್ಯೋಗ. ಆದರೆ ಬಿಜೆಪಿ ಹೇಳ್ತಾರೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಒತ್ತಾರೋ ಯುವಕ ಏನು ಕೋವಿಡ್ ಟೈಮಲ್ಲಿ ಇರೋ ಸ್ಪಾನ್ಸರ್ ಇಂಡಸ್ಟ್ರಿಗಳಿರ್ಬೋದು, ಬೇರೆ ಬೇರೆ ಕಾರ್ಖಾನೆಗಳಿರ್ಬೋದು, ಬಹಳಷ್ಟು ಮುಚ್ಕೊಂಡು ಸಂಬಳಗಳು ಕೊಡೋಕ್ಕಾಗ್ತದೆ. ಈ ಕೋವಿಡಲ್ಲಿ ಇವರು ಹೆಚ್ಚು ಬಡವರ ಹಿಂದುಳಿದ ದಲಿತರ ಪರ ಕಾಳಜಿನೇ ಇಲ್ಲ, ಬರೀ ಭಾಷಣ ಮಾಡ್ಕೊಂಡು ಡೆಲ್ಲಿಯಲ್ಲಿ ಹೋಗ್ಕೊಂಡು ಮನ್ ಕಿ ಬಾತ್ ಅಂತ ಮಾತಾಡ್ತಾರೆ. ದಲಿತರಿಗಂತೂ ಒಂದು ಲಕ್ಷಣನೇ ಇಲ್ಲ ಈ ಬಿಜೆಪಿ ಸರ್ಕಾರದಲ್ಲಿ. ಇವೆಲ್ಲ ನೋಡಬೇಕು, ಯುವಕರಿಗೆ ಒಂದು ದಲಿತ ಬಗ್ಗೆ ಅಂದರೆ ಅತ್ಯಾಚಾರ ಆಗುತ್ತೆ. ಆ ಅತ್ಯಾಚಾರ ಆದರೆ ಅವ್ರ ಮನೆಯೊಳಗಡೆ ನಾವು ಬಾಡಿ ಕೊಡೋದಿಲ್ಲ, ಯುಎನ್ ಪೊಲೀಸರು ಎಲ್ಲ ನಿಂತ್ಕೊಂಡು ಅದಕ್ಕೆ ಸೆಕ್ಯೂರಿಟಿ ಹಾಕೊಂಡು ಬಾಡಿನ ಮಣ್ಣು ಮಾಡ್ತಾರೆ. ಇಂಥ ಸರ್ಕಾರ ಬಿಜೆಪಿ ನಮ್ಮ ರಾಜ್ಯದಲ್ಲಿ ಯಾವ ಥರ ಇದೆ ಅನ್ನೋದು ನೀವು ಯೋಚನೆ ಮಾಡ್ಬೋದು. 15 ತಿಂಗಳಾಗಿದೆ ಬಿಜೆಪಿ ಸರ್ಕಾರ ಬಂದು, ಯಾರಾದರೂ ಇಡೀ ರಾಜ್ಯದಲ್ಲಿ ನಿಮ್ಗಳಿಗೆ ಒಂದು ನೆನಪು ಬರುವಂಥದ್ದು ಒಂದು 15 ತಿಂಗಳಲ್ಲಿ ಯಾರಾದರೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ? ಏನು ಸಿದ್ದರಾಮಯ್ಯವರು ಅವರ ಸರ್ಕಾರದಲ್ಲಿ ಅನ್ನಭಾಗ್ಯ ಯೋಜನೆ ಜಾರಿ ತಂದು ಇವತ್ತಿನವರೆಗೂ ಆ ಅನ್ನಭಾಗ್ಯದ ಯೋಜನೆಯನ್ನು ಪ್ರತಿಯೊಬ್ಬರು ನೆನೆಸ್ಕೊಳ್ತಾರೆ. ಯಾಕಪ್ಪಂತೇಳಿದ್ರೆ ಏನು ಈ ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿರುವಂಥ ಸಂದರ್ಭದಲ್ಲಿ ಹಸುವಿನಲ್ಲಿ ಯಾರು ಒಬ್ಬರು ಇರಲಿಲ್ಲ, ಕನಿಷ್ಠ 2 ಸಾವಿರ ಊಟ ಮಾಡಿರುವಂಥದ್ದಿದ್ದಾರೆ. ಬರೀ ಶಿರಾಮಾಗ ತುಮಕೂರು ಅಂತಲ್ಲ, ಇಡೀ ರಾಜ್ಯದಲ್ಲಿ ಯಾರ್ಯಾರು ಉಪವಾಸನ ಇಂತಲೇ ಇತ್ತು ಅಂತದ್ದು. ಮತ್ತು ಈಗ 10 ಹಲವಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯವರು ಹೆಚ್ಚು ಭಾಗವಹಿಸಿದಂತ ಕೊಟ್ಟಿರುವಂಥದ್ದು. ಮತ್ತು ಏನೀಗ ಬಿಜೆಪಿಯವರು ಭಾಳ ಎಚ್ಚರಿಕೆ ನಿಮ್ಗೆ ಹೇಳ್ತಾ ಇದ್ದಾರೆ, ನಾವು ಅಷ್ಟು ಖರ್ಚು ಮಾಡ್ತೀವಿ ಇಷ್ಟು ಖರ್ಚು ಮಾಡ್ತೀವಿ ಅಂತ ಯಾರು ಹತ್ತುಮನೆ ತುಂಬ ನಿಮ್ಮದೇ ನಿಮ್ಮ ದುಡ್ಡಲ್ಲೇ ಒಡೆದು ಅದೇ ದುಡ್ಡಲ್ಲಿ ಇವತ್ತು ನಿಮ್ಗಳು ಅಚ್ಚೆ ಬರ್ತಿರೋದು. ಟ್ರಾನ್ಸ್ಫರ್ಗಳಿರ್ಬೋದು, ಇಲಾಖೆವಾರು ಅಭಿವೃದ್ಧಿ ಏನು ಮಾಡಬೇಕು ಅಂತ ಇರ್ತದೆ, ಪ್ರತಿಯೊಂದು ಟ್ರಾನ್ಸ್ಫರಲ್ಲಿ ಇರ್ಬೋದು ಅಭಿವೃದ್ಧಿ ಇರ್ಬೋದು ಎಲ್ಲದರಲ್ಲೂ ಕಮಿಷನ್ ಮೊದಲೆಲ್ಲ 2% 4% ಇರ್ತದೆ, ಈಗಾಗಲೇ 20% ಅಂದಿದ್ದಾರೆ. ಇದು ಯಾರು ಕೊಟ್ಟಿದ್ದು? ನಿಮ್ಮ ದುಡ್ಡು ನೀವು ಕಟ್ಟಂತ ತೆರಿಗೆ ದುಡ್ಡಲ್ಲಿ ಇದು ಅದನ್ನೇ ದುಡ್ಡು ಬೇರೆಯವ್ರ ಹತ್ರ ಗುರುತಿಸ್ಕೊಂಡು ಇವತ್ತು ಸರ್ಕಾರದಲ್ಲಿ ಹೆಚ್ಚು ಕೆಲಸ ಮಾಡ್ತೀವಿ ಅಂತ ಬಂದು ಹೇಳೋದ್ರೆ ದೊಗಳೆ ಹೊಡೆದ ಇವತ್ತು ಹಾಳು ಮಾಡ್ತಿರೋದು. ಪ್ರತಿಯು ನಾನು ಕನ್ನಡ 10 ದಿನ ಸಿಗುದಿಂದ ಈ ತಾಲೂಕು ಪ್ರಚಾರ ಮಾಡ್ತಾ ಇದ್ದೀನಿ. ಹೆಚ್ಚು ಹೆಚ್ಚು ಹುಡುಗರುಗಳು ಯಾರು ಕುಡಿದಲೇ ಇರಲ್ಲ ಅಂತವ್ರ
ಎಷ್ಟೋ ಮಾಡಿರೋ ಸಂಪಾದನೆ ಮಾಡಿರೋ ಕಳ್ಕೊಂಡು ಆ ದುಡ್ಡಲ್ಲಿ ಹುಡುಗರುಗಳಿಗೆ ಖರ್ಚು ಇನ್ನೂರು ಐನೂರು ಕೊಡೋದು ಪಾಪ ಏನು ಜೋಗಕ್ಕೆ ಹೋಗ್ತಿತ್ತು ಅಂತ ಏನು ಖರ್ಚು ಬೇರೆ ಕೆಲಸಿರಲ್ಲ ಯಾರೋ ಒಬ್ಬ ಹುಡುಗ ಕರ್ಕೊಂಡು ದಯಪಾಲ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದನೇ ತಾರೀಕು ಕಾಲದಲ್ಲಿ ಹುಡುಗರು ಕುಡಿಯೋ ಕಲ್ತಿರೋದು ನಾಳೆ ಬೆಳಿಗ್ಗೆ ಮನೆ ಮಟ್ಟಕ್ಕೆ ಏನಾದ್ರು ತೊಂದರೆ ಆಗಲ್ಲ ಇವ್ರು ಬಂದು ಮಾತಾಡ್ತಾರ ಏನಿಲ್ಲ ಸುಮ್ಮನೆ ಆಶ್ವಾಸನೆ ಕೊಡೋದು ಮೊದಲು ಕೆರೆ ನೀರು ತರ್ತೀನಿ ಅಂತ ಹೇಳೋದು ಭಾರತ ಏನಾದ್ರು ನೀರು ಬಂದಿದ್ದೆ ಎಂಟು ದಿವಸದಲ್ಲಿ ನೀರು ತರ್ತೀನಿ ಅಂತ ಹೇಳುವಂತ ಭಾರತದ ಜಿಲ್ಲಾಧ್ಯಕ್ಷ ಅದಾದ್ರೆ ಚಕಾರನೇ ಇರ್ತೀರ ಅರವತ್ತು ದಿನಕ್ಕಿಂತ ಹೆಚ್ಚಾಗಿದೆ ನೀರು ತರುವಂತ ವಿಚಾರ ಅದರಿಂದ ಏನು ನೀವೆಲ್ಲ ಮತಭಾಗದಲ್ಲಿ ಯುವಕರುಗಳಿದ್ದೀನಿ ಇನ್ನ ನಾಲ್ಕೈದು ದಿನ ನಾವು ಸಮಾವೇಶ ಏನು ಹೆಚ್ಚು ದಿನ ಇಲ್ಲ ಸಾವಿರ ಇಪ್ಪತ್ತೆರಡು ಇಪ್ಪತ್ತೆಂಟಕ್ಕೆ ತಾಗಿದ್ದು ಇನ್ನ ಮೂರು ಐದು ದಿನ ಇದೆ ನೀವೆಲ್ಲೂ ಇವತ್ತೆಲ್ಲ ಬಂದಿದ್ದೀರ ಎಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಗೌರವ ಸಲ್ಲಿಸೋದಕ್ಕೆ ಆದ್ರೆ ಮುಂದೆ ಇವತ್ತೆಲ್ಲ ನೀವು ಊರುಗಳು ಹೋದ್ಮೇಲೆ ನಿಮ್ಮ ಬೂತ್ಗಳಲ್ಲಿ ನೀವು ಅಲ್ಲೇ ಕೆಲಸ ಮಾಡಿ ನಿಮ್ಮ ಬೂತ್ನಲ್ಲಿ ಏನು ಉಪಕರಣಗಳಿದ್ದೀರಿ ಯುವಕರಿದ್ದೀರಿ ನಿಮ್ಮ ಭಾಗದಲ್ಲೇ ನೀವು ಅತಿ ಹೆಚ್ಚು ಮತವನ್ನ ಸನ್ಮಾನ್ಯವರಿಗೆ ಕೊಡಿಸ್ಲೇಬೇಕು ಯಾಕಂದ್ರೆ ನಾವು ಈ ಭಾಗದಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ರೆ 2023 ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ನೇತೃತ್ವದ ಸರ್ಕಾರ ಬಂದೇ ಬರುತ್ತೆ ಅಂತ ನಾನು ಹೇಳಕ್ಕೆ ಯಾಕಂದ್ರೆ ನಾವು ಈಗ ಮತ ಕೇಳ್ತಾ ಇರೋದಂತ ಅಭಿವೃದ್ಧಿ ಅಭಿವೃದ್ಧಿ ಬೇಕಾ ದುಡ್ಡು ಬೇಕಾ ನೀವೇ ಎಂತ ಮಾಡಬೇಕು ಅಭಿವೃದ್ಧಿ ಬೇಕು ಅನ್ನೋರು ಕೈ ಎತ್ತಿ ದುಡ್ಡು ಬೇಕು ಅನ್ನೋರು ಎತ್ತು ಅದರಿಂದ ಏನು ರಾಜ್ಯದಲ್ಲಿ ಹೆಚ್ಚು ಬ್ಯಾರೇಜ್ ಗುಣ ಮಾಡದಲ್ಲಿ ಇರುವಂತ ಕ್ಷೇತ್ರ ಮಾಡಿರುವಂತ ಕ್ಷೇತ್ರ ಅದು ಶಿರಾ ಕ್ಷೇತ್ರ 130 ಹೆಚ್ಚು ಬ್ಯಾರೇಜ್ ಗುಣ ಈ ತಾಲೂಕಿನಲ್ಲಿ ಸಮ್ಮೇಳನ ಜಯಚಂದ್ರ ಅವರು ಮಾಡಿದ್ದಾರೆ ಇಂಥ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡಿರೋದನ್ನ ನೀವು ಗೆಲ್ಲಿಸ್ಬೇಕ ಅಲ್ಲಿ ಯಾರೋ ಬೆಂಗಳೂರು ಕೊಟ್ಟರೆ ಟ್ರಾನ್ಸ್ಫರ್ ಮಾಡ್ಕೊಂಡು ದುಡ್ಡು ಮಾಡಿರೋದನ್ನ ಗೆಲ್ಲಿಸ್ಬೇಕು ಅದು ನೀವು ಮತಭಾಗದ ಯೋಚನೆ ಮಾಡಬೇಕು ಅವರು ತಿಳ್ಕೊಂಡಿರುವಂತ ವಿಷಯಗಳು ಈಗ ವಿಧಾನಸೌಧ ಹೋಗ್ಬೋದು ಯಾರು ಒಂದು ಇಲಾಖೆ ಸೆಕ್ರೆಟರಿ ಆಫೀಸ್ ಅಲ್ಲಿ ಇರಬಾರದು ಆದ್ರೆ ಜೈಚಂದ್ರ ಅವ್ರಿಗೆ ಅವ್ರು ಕೂತಿದ ಕಡೆ ಕೆಲಸ ಮಾಡ್ಕೊಳ್ಳುವಂತ ಅಧಿಕಾರ ಅವ್ರಿಗೆ ಅವರೊಂದು ಶಕ್ತಿ ಅವರೊಂದಿದೆ ಯಾಕಂದ್ರೆ ಅವ್ರು ಕಡೆಗಾಗಿ 7 ಬಾರಿ ಶಾಸಕರಾಗಿರುವಂತವ್ರು 3 ಬಾರಿ ಸಚಿವರಾಗಿರುವಂತವ್ರು ಅದರಿಂದ ಹೆಚ್ಚು ಜನ ಇದ್ದೀರಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಏನಿವತ್ತೆಲ್ಲ ನಿಮ್ಗೆಲ್ಲ ಬಹಳಷ್ಟು ಜನ ಗೊಂದಲಗೊಂಡು ಎಲ್ಲ ತಲೆ ಇಟ್ಟಿದೆ ಇವತ್ತು ನಮ್ಮ ಜಿಲ್ಲೆಯ ನಾಯಕರು ಪರಮೇಶ್ವರ್ ಇರ್ಬೋದು ರಾಜೇಂದ್ರ ಇರ್ಬೋದು ಮತ್ತೆ ಬೇರೆ ಎಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡು ಇವತ್ತು ಜಯಚಂದ್ರ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಒಂದು ಪಣ ಕೊಟ್ಟು ಅವರು ಎಲ್ಲ ಪ್ರಚಾರದಲ್ಲಿ ಇದ್ದಾರೆ ಯಾವ್ದು ಇರ್ಬೋದು ನಾವು ರಾಜಕೀಯದಲ್ಲಿ ಹೇಗಿದ್ದೀವೋ ಸಹಕಾರಿ ಕ್ಷೇತ್ರದಲ್ಲೂ ನಾವು ಹೆಚ್ಚು ಸನ್ಮಾನ್ಯ ಕೇಂದ್ರ ಅಧ್ಯಕ್ಷರು ಈ ಜಿಲ್ಲೆಯಲ್ಲಿ ಹೆಚ್ಚು ಕೆಲಸಗಳನ್ನ ಮಾಡಿರುವಂಥದ್ದು ಏನು ರೈತಾಪಿ ವರ್ಗಗಳಿಗೆ ನಾವು ಬಡ್ಡಿರಹಿತವಾಗಿ ಸಾಲ ಕೊಡ್ತೀವಿ ಇದ್ರಲ್ಲಿ ಯಾರ ಸಾಲಗಳು ನಾವು ಸರ್ಕಾರದ 1 ರೂಪಾಯಿ ದುಡ್ಡು ನಮ್ಮ ಅನುದಾನ ಇಲ್ಲದೇ ನಾವು ಕೊಡ್ತಾ ಇರೋದು ಇವತ್ತು ಈ ತಾಲೂಕಿನಲ್ಲಿ ನಾವು ಕನಿಷ್ಠ 60 ಕೋಟಿಗಿಂತ ಹೆಚ್ಚು ಸಾಲ ಕೊಡ್ತೀವಿ ರೈತರು ನಮ್ಮ ತಾಲೂಕು ಬರ್ತೀವಿ ನಾವು ಹೊಂದಿದ್ದೀವಿ ಯಾಕಂದ್ರೆ ನಾವು ಲೋಕಲ್ ಅಂದ್ರೆ ನೆಕ್ಸ್ಟ್ ಏನಾದ್ರೂ ನಾವು ಹೆಚ್ಚು ಕೊಟ್ಟಿದ್ರೆ ಈ ಜಿಲ್ಲೆಯಲ್ಲಿ ಶಿರಾ ತಾಲೂಕು 60 ಕೋಟಿಗಿಂತ ಹೆಚ್ಚು ಕೊಟ್ಟಿದ್ವಿ 45 ಕೋಟಿ ಇನ್ನ ಹೆಚ್ಚು ಕೋಟಿ ಇವೆ ಚುನಾವಣೆ ಬಂದಿರೋದ್ರಿಂದ ನಾವು ಕೊಡೋಕೆ ಆಗೋದಿಲ್ಲ ಆದ್ರೆ ಸಮಯ ಜಯರಾಜನ ನೀವು ನೆನೆಸ್ಕೋಬೇಕು ಅವ್ರು ಏನು ಹೇಳಿದ್ದಾರೆ ಆ ಕೆಲಸ ಮಾಡಬೇಕು ಏನು 5,000 10,000 ನೀವು ಸಾಲ ಪಡಿತಿದ್ರಿ ಇವತ್ತೆಲ್ಲ 1,00,000 2,00,000 ಸಾಲ ಪಡಿತಾ ಇದ್ದೀವಿ ಪಕ್ಕದ ಜಿಲ್ಲೆ ನೀವು ಕೇಳಬೇಕು ಯಾರು ಚಿತ್ರದುರ್ಗದಲ್ಲಿ ಅವರೆಲ್ಲ 25,000 ಫಿಕ್ಸ್ 25,000 ರೂಪಾಯಿ ಕೊಡೋಲ್ಲ ಕೋಲಾರಲ್ಲಿ ಕೇಳಿ ಚಿಕ್ಕಬಳ್ಳಾಪುರ ಕೇಳಿ ಎಲ್ಲೂ ಇಲ್ಲ ಏನಾದ್ರೆ ಇಡೀ ರಾಜ್ಯದಲ್ಲಿ ರೈತರು 1 ಎಕರೆ 2 ಎಕರೆ ಇರುವಂತಾರೆ ಯಾರಾದ್ರು 2 ಲಕ್ಷದವರು ದುಡ್ಡು ತಗೊಂಡಿದ್ರೆ ಅದು ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅದು ಸಂಬಂಧಿಸಿದೆ ಅದರಿಂದ ಏನು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿ ಮಾಡೋ ವಿಚಾರದಲ್ಲಿ ಜಯಚಂದ್ರ ಅವರು ಜೊತೆ ಇರ್ತಾರೆ ಸಹಕಾರಿ ರಂಗದಲ್ಲಿ ಸನ್ಮಾನ್ಯ ಜಯರಾಜನ ಅವರು ಇರ್ತಾರೆ ಇಬ್ಬರು ಜೊತೆ ಸೇರಿದ್ರೆ ಇಡೀ ಜಿಲ್ಲೆಯಲ್ಲಿ ಅಭಿವೃದ್ಧಿ ರೈತರುಗಳಿರ್ಬೋದು
ಆಲೋಚನೆ ಅಭಿವೃದ್ಧಿ ಇರ್ಬೋದು, ನೆಚ್ಚು ಕೆಲಸ ಆಗುತ್ತೆ. ಅವರ ಅಭಿಪ್ರಾಯ ಪರವಾಗಿ ನಾನು ಅದನ್ನು ಆಶ್ವಾಸನೆ ಕೊಡ್ತೀನಿ. ಆದ್ದರಿಂದ ಏನ್ ಇವೆಲ್ಲ ಹೆಚ್ಚು ಚೆನ್ನಾಗಿರ್ತಾರೆ ಸೇರಿದ್ದೀವಿ. ಹಳೇದು ನಿಮ್ಮ ಮನಸ್ಸಾಪು, ಅವ್ರು ಬಂದು ನೋಡಲಿಲ್ಲ, ಇವ್ರು ಬಂದು ನೋಡಲಿಲ್ಲ, ಅವ್ರು ಮಾತಾಡ್ತೀವಿ ಅನ್ನೋದು ಬಿಟ್ಬಿಡಿ. ಇದು ಚುನಾವಣೆ, ಊರುಗಳಲ್ಲಿ ಸ್ವಲ್ಪ ಸ್ವಲ್ಪ ಬಂಧುಗಳು ಇದ್ದೇ ಇರ್ತದೆ. ಆ ಅಲ್ಪ ಸ್ವಲ್ಪ ಬಂಧುಗಳನ್ನ ನೀವುಗಳೇ ಚುನಾವಣೆ ಆದ್ಮೇಲೆ ಪ್ರಕಾರ ನಿವಾರಣೆ ಮಾಡೋದು ಬರೋದು. ಯಾಕಂದ್ರೆ ಈ ಸರ್ವಸಾಮಾನ್ಯ ಇದ್ದೇ ಇರ್ತಾರೆ, ಅವ್ರು ಯಾರೋ ದುಡ್ಡು ಕೊಟ್ಟರು, ನಮ್ಮವ್ರು ಕೊಟ್ಟಿಲ್ಲ, ನಾವು ಬೇಜಾರು ದುಡ್ಡು ನಮ್ಮಲ್ಲಿ ಕಂಡುಕೊಂಡಿಲ್ಲ. ಒಳ್ಳೆ ಸಂಪಾದನೆ ಮಾಡಿರುವಂಥ ದುಡ್ಡು ಪಕ್ಷದಲ್ಲಿರುವಂಥದ್ದು, ಅವರಲ್ಲಿರೋದು ಕಂಡುಕೊಂಡು ದರೋಡೆ ಬಂದ ನಿಮ್ಮದೊಂದು ನಿಮ್ಮ ಏನು ಕಟ್ಟಿರುವಂತ ದುಡ್ಡು ತೆರಿಗೆ ಆದ್ರದಲ್ಲೇ ಅವ್ರಿಗೆ ಒಂದು ಮಜಾ ಮಾಡ್ತಾ ಇರೋದು. ಇದೆಲ್ಲ ನೋಡ್ತಾ ಇರೋದು ಆಗಲೇ. ಯಾರು ಆಸೆಯಿಂದ ಸದಸ್ಯರು, ವಿಧಾನಸಭಾ ಸದಸ್ಯರು, ಅವರ ಟೀಮ್ ಒಂದು 4-5 ಜನ ಆಗಲೇ ಬಂದು ಕೂತ್ಕೊಂಡು ಪ್ರತಿ ಸ್ತ್ರೀ ಶಕ್ತಿ ಉಂಟ ನಾವೇನು ಹೊಸದಾಗಿ ಸ್ತ್ರೀ ಶಕ್ತಿ ಮಾಡ್ತಾ ಇದ್ದೀವಿ, ನಿಮ್ಗೆಲ್ಲ ಅಪ್ಪು ಕಾಲಿ 200 ರೂಪಾಯಿ ಕೊಟ್ಟಾರೆ, ಮೀಡಿಯಾದಲ್ಲೆಲ್ಲ ಬಂತದ ಅಷ್ಟ ಕುಂಕುಮಕ್ಕೆ 200 ರೂಪಾಯಿ ಫಸ್ಟ್ ರೌಂಡ್ ಆದರೆ ಇದು 2 ಸಬ್ಜೆಕ್ಟು ಎಲ್ಲ 200 ರೂಪಾಯಿ. ಮತ್ತೆ ಚುನಾವಣೆಗೆ ನಿಮ್ಗೆ ಏನು ಓಟ್ ಕೊಡಬೇಕು, ಓಟ್ ದುಡ್ಡು ಕೊಡ್ತೀನಿ ಅಂತ ಹೇಳಿ ಇದೆಲ್ಲ ವೀಡಿಯೋ ಒಳ್ಳೆ ಆಗ್ತಾ ಇದೆ.